नमस्कार कंप्लीट न्यूज के स्वागत ना शर्मिता शेट्टी। पोलिस पेदे मेल अत्याचार आरोप विचार पेदे शिवराज विरुद्ध मत आरोप केबरता है। संत्रस्त तंगियों कूड़ा बले हाकड़े पेदे प्रयत्न पट्दे प्रीतिया नाटक आड़ बले बीसोदे प्रयत्न पट्द अंत मत आरोप ईतन मेले केबंद है। ಕೀಚಕ ಕೃತ್ಯವನ್ನ ಕಾನ್ಸ್ಟೇಬಲ್ ಮಾಡಿದ್ದ ಅಂತ ಹೇಳಿಬಿಟ್ಟು ಯುವತಿ ಮೇಲೆ ಗಂಭೀರವಾದಂತ ಆರೋಪ ಕೇಳಬಂದಿತ್ತು। ಈಗ ನೋಡಿದ್ರೆ ಆಕೆಯ ತಂಗಿಯನ್ನು ಕೂಡ ಬಲೆಗೆ ಬೀಳಿಸಿಕೊಳ್ಳೋದಕ್ಕೆ ಈತ ನಾಟಕ ಮಾಡಿದ, ಅದು ಕೂಡ ಲವ್ ಹೆಸರಲ್ಲಿ ನಾಟಕ ಮಾಡಿದ ಅನ್ನೋದು ಗೊತ್ತಾಗಿದೆ। ಈಗ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಶಿವರಾಜ್ ಮೇಲೆ ಒಟ್ಟು ಎರಡೆರಡು ಆರೋಪ, ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ಪೊಲೀಸ್ ಠಾಣೆಯಲ್ಲಿ ಈ ಮತ್ತೊಂದು ಆರೋಪ ಕೇಳಬಂದಿರೋದು ಕಾನ್ಸ್ಟೇಬಲ್ ಮೇಲೇನೇ। ಯಾಕಂದ್ರೆ ಫಸ್ಟ್ ಪ್ರಕರಣ ಏನಿತ್ತು, ಫಸ್ಟ್ ಆರೋಪ ಏನಿತ್ತು ಅಂತಂದ್ರೆ आके मेले अत्याचार आगे आ विचार आके ठाने हमू आ तनिखे कॉन्स्टेबल आके मेले ईतन अत्याचार मतने कीचक कृत्यव कॉन्स्टेबल मेरेद मत विचार बैल के बंद आकय सहोदरी मेलू कूड़ा ईत कण हाक अंत आरोप के कानून प्रकार तक शिक्षे आगे अंत महिला पर संघटन एसपी गे मनवी माड्कोंडिदारे। महिला पर संघटने रिक्वेस्ट लेटर अन्नु कूड़ा एसपी गे तलुपिसिदागिदे। ಬಂದ ಮಾಹಿತಿ ಆ ಹುಡುಗಿಯ ತಂದೆಯನ್ನು ವಿಚಾರಿಸಿದಾಗ ಏನು ಬಂತು ಅಂತ ಹೇಳಿದ್ರೆ ಇನ್ನೊಬ್ಬಳು ತಂಗಿ ಇದ್ದಾಳೆ, ಆ ತಂಗಿಯನ್ನು ಕೂಡ ನಾನು ನಿನ್ನ ಲವ್ ಮಾಡ್ತೇನೆ, ನಾನು ನಿನ್ನ ನನ್ನ ಮದುವೆ ಆಗ್ತೀಯ ಅಂತ ಹೇಳುವಂತ ಒಬ್ಬ ದುರಹಂಕಾರಿ ಒಬ್ಬ ಶಿವರಾಜ್ ಅಂತ ಹೇಳುವಂತ ನಮಗೆ ಬಂದದ್ದು। ಅವರಿಗೆ ತಕ್ಷಣ ಶಿಕ್ಷೆ ಆಗಬೇಕು, ತಕ್ಷಣ ಅವರನ್ನು ಟ್ರೇಸ್ ಮಾಡಿ ಅವರ ತಂದೆಗೆ ಅವರನ್ನು ಒಪ್ಪಿಸುವಂತ ಕೆಲಸ, ಕಾನೂನಲ್ಲಿ ಏನೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಅಂತ ಆ ರೀತಿಯಲ್ಲಿ ಅವನಿಗೆ ಶಿಕ್ಷೆ ಮತ್ತು ಆ ಹುಡುಗಿಯ ನ್ಯಾಯ ಒದಗಿಸುವಂತ ಕೆಲಸ ಆಗಬೇಕು ಅಂತ ಹೇಳುವಂತದ್ದು ನಮ್ಮ ವಿನಂತಿ। ಇನಿಷಿಯಲ್ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್, ಅದಾದ ನಂತರ ಇನ್ನು ಏನೋ ಕ್ಲೇಮ್ ಅವರು ಮಾಡಿದ್ದಾರೆ ಅದಕ್ಕೆ ತಕ್ಕಂತೆ ನಾವು ಮುಂದಿನ ತನಿಖೆ ಮಾಡುತ್ತೇವೆ। ನೋಡಿ ಇದರಲ್ಲಿ ಸದ್ಯಕ್ಕೆ ಬಂದ ಕಂಪ್ಲೇಂಟ್ ಅಲ್ಲಿ ಏನಾಗಿದೆ ಅದರ ಪ್ರಕಾರ ನಾವು ಮಾಡ್ತಾ ಇದೀವಿ, ಅದರ ಬಗ್ಗೆ ಏನು ಪರಿಶೀಲನೆ ಮಾಡಿಲ್ಲ। ಆ ರೀತಿ ಏನು ದೂರ ಬಂದಲ್ಲಿ ಅದಕ್ಕೆ ಸಹ ನಾವು ಪರಿಶೀಲನೆ ಮಾಡ್ತೀವಿ। ಊರಲ್ಲಿ ಕೆಲವಲ್ಲ ಆ ತರದ ಇದೆಲ್ಲ ಇಲ್ಲಿ ಅದಕ್ಕೆ ದೂರ ಬಂದಲ್ಲಿ ನಾವು ಆ ರೀತಿ ಸಹ ಪರಿಶೀಲನೆ ಮಾಡ್ತೀವಿ। ಸದ್ಯಕ್ಕೆ ಏನು ಗಮನಕ್ಕೆ ಬಂದಿದೆ ಅದಕ್ಕೆ ತಕ್ಕಂತೆ ಕೇಸ್ ಆಗಿದೆ। ರೈತ ಮಹಿಳೆ ಮೇಲೆ ಪಿಎಸ್ಐ ದರ್ಪವನ್ನ ಮೆರೆದಿದ್ದಾರೆ। ಯಾದಗಿರಿಯ ಗುರುಮಠಕಲ್ ಠಾಣೆ ಪಿಎಸ್ಐ ಗಂಗಾ ಮಹಿಳೆಯನ್ನ ಕೆಳಗಡೆ ತಳ್ಳಿ ದರ್ಪವನ್ನ ಮೆರೆದಿದ್ದಾರೆ। ರೈತ ಸಂಪರ್ಕ ಕೇಂದ್ರಕ್ಕೆ ಶೇಂಗಾ ಬೀಜ ಖರೀದಿಗೆ ರೈತ ಮಹಿಳೆಯರು ಬಂದಿದ್ರು, ಶೇಂಗಾ ಬೀಜ ಪಡೆಯೋಕೆ ನೂಕು ನುಗ್ಗಲು ಉಂಟಾಯಿತು। ಈ ವೇಳೆ ಕೋಪಗೊಂಡ ಪಿಎಸ್ಐ ರೈತ ಮಹಿಳೆಗೆ ತರಾಟೆ ತಗೊಂಡು ಸರಿಯಮ್ಮ ಅಂತ ತಳ್ಳಿದ್ದಾರೆ। ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ। ದೃಶ್ಯದಲ್ಲಿ ತೋರಿಸ್ತಾ ಇದೀನಿ ನೋಡಿ, ಹೆಂಗೆ ಆ ವೃದ್ಧೆಯನ್ನ ಕೆಳಗಡೆ ತಳ್ಳಿ ಪಿ ಎಸ್ ಐ ದರ್ಪ ಮೆರೆದಿದ್ದಾರೆ ಅಂತ। ರೈತ ಮಹಿಳೆ ಮೇಲೆ ಈ ತರ ಪಿ ಎಸ್ ಐ ದರ್ಪ ಮೆರೆದಿರೋದು, ಗುರುಮಠಕಲ್ ಠಾಣೆ ಪಿ ಎಸ್ ಐ ಗಂಗಾ ಅನ್ನೋರು ಈ ತರ ಆ ಮಹಿಳೆ ಅಂದ್ರೆ ವೃದ್ಧೆಯನ್ನ ಪಾಪ ಕೆಳಗಡೆ ತಳ್ಳಿಬಿಡಿದ್ದಾರೆ ಶೇಂಗಾ ಬೀಜ ಖರೀದಿಗೆ ಅಂತ। ಪಾಪ ಅವ್ರು ಬಂದಿದ್ರು, ಕ್ಯೂನಲ್ಲಿ ನಿಂತ್ಕೊಂಡಿದ್ರು, ಬಹುಶಃ ಅಲ್ಲೇನೋ ಮಾತಿನ ಚಕಮಕಿ ಆಗಿದೆಯೋ ಅಥವಾ ಕ್ಯೂನಲ್ಲಿ ಯಾರೋ ಮೇಂಟೈನ್ ಮಾಡಲಿಲ್ಲ ಹಂಗೆ ಹೋಗಿದಾರೋ ಏನೋ ಆಗಿದೆ ಬಹುಶಃ, ಅದಕ್ಕೆ ಬಹುಶಃ ಅಲ್ಲಿ ಮಾತಿಗೆ ಮಾತು ಬೆಳೆದಿರಂಗೆ ಕಾಣುತ್ತೆ। ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ನಾಗಪ್ಪ ಮಾಲಿಪಾಟೀಲ್। ನಾಗಪ್ಪ, ಫಸ್ಟ್ ಅಲ್ಲಿ ಘಟನೆ ಏನಾಯಿತು, ಯಾಕಂದ್ರೆ ಶೇಂಗಾ ಬೀಜ ಖರೀದಿಗೆ ಅಂತ ಅಲ್ಲಿ ಬಂದಿದ್ದಾರೆ ಮಹಿಳೆಯರೆಲ್ಲ, ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ, ಈ ಪರ್ಟಿಕ್ಯುಲರ್ ಮಹಿಳೆ ಅಂದ್ರೆ ಆ ವೃದ್ಧೆ ಅಲ್ಲಿಗೆ ಹೋಗೋದಕ್ಕೆ ಅಲ್ಲಿ ಪಿ ಎಸ್ ಐ ಜೊತೆ ಮಾತನಾಡೋದಕ್ಕೆ ಏನ್ ಕಾರಣ ಆಯ್ತು ಘಟನೆ? ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಸಿದ್ದಾಪುರ ಗ್ರಾಮದ 56 ವರ್ಷದ ರೈತ ಮಹಿಳೆ ಮಾಣೆಮಾಳು ಇಂದು ಮಧ್ಯಾಹ್ನ ಏನಂತಂದ್ರೆ ಗುರುಮಠಕಲ್ ಪಟ್ಟಣದಲ್ಲಿ ಇರುವಂತ ರೈತ ಸಂಪರ್ಕ ಕೇಂದ್ರಕ್ಕೆ ಏನು ಜಮೀನಲ್ಲಿ ಬಿತ್ತನೆ ಮಾಡಲು ಶೇಂಗಾ ಬೀಜ ಅವಶ್ಯ ಇರುವ ಕಾರಣ ಶೇಂಗಾ ಬೀಜ ತರಲು ಹೋಗಿದ್ರು। ಈ ವೇಳೆ ನುಗ್ಗು ನುಗ್ಗಲು ಕೂಡ ಉಂಟಾಯಿತು। ಆದ್ರೆ ಈ ರೈತ ಸಂಪರ್ಕ ಸರಿಯಾಗಿ ಸಾಧ್ಯವಾಗಿಲ್ಲ ಅನ್ಸುತ್ತೆ। ಈಗ ರೈತ ಮಹಿಳೆ ಮೇಲೆ ಪಿ ಎಸ್ ಐ ದರ್ಪವನ್ನ ಮೆರೆದಿದ್ದಾರೆ ಗಂಗಾ ಅನ್ನೋರು, ಶೇಂಗಾ ಬೀಜ ಖರೀದಿಗೆ ಅಂತ ಇವರೆಲ್ಲ ಹೋಗಿದ್ರು, ಕ್ಯೂನಲ್ಲಿ ನಿಂತ್ಕೊಂಡಿದ್ರು, ಸೊ ಅಲ್ಲಿ ಸಮರ್ಪಕವಾಗಿ ಅಲ್ಲಿ ವಿತರಣೆ ಆಗ್ತಿಲ್ಲ ಅಂತ ಬಹುಶಃ ಅಲ್ಲಿ ಗಲಾಟೆ ಸ್ಟಾರ್ಟ್ ಆಗಿದೆ ಅಂತ ಕಾಣಿಸುತ್ತೆ। ನಮ್ಮ ರಿಪೋರ್ಟರ್ ಅದನ್ನೇ ಹೇಳಕ್ ಹೊರಟಿದ್ರು ಅಂತ ಅನ್ಸುತ್ತೆ। ಸೊ ರೈತ ಮಹಿಳೆ ಮೇಲೆ ಪಿ ಎಸ್ ಐ ಈ ತರ ದರ್ಪವನ್ನ ಮೆರೆದಿದ್ದಾರೆ, ಬಹುಶಃ ಮಾತಲ್ಲೇ ಹೇಳಿದ್ರೆ ಸಾಕಾಗ್ತಿತ್ತು, ಈ ತರ ತಳ್ಳಾಟ ನೂಕಾಟ ಎಲ್ಲ ಬೇಕಾಗಿರಲಿಲ್ಲ ಅನ್ಸುತ್ತೆ। ಹೇಳಿ ಕೇಳಿ ಪಾಪ ಅವರು ವೃದ್ಧೆ, ಸೊ ಈ ತರ ತಳ್ಳಿಬಿಟ್ಟಿದ್ದಾರೆ। ಈಗ ವೃದ್ಧೆ ಪಾಪ ಹಾಸ್ಪಿಟಲ್ ಅಲ್ಲಿ
ದಾಖಲಾಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅಸ್ವಸ್ಥಗೊಂಡಿದ್ದಾರಂತೆ, ಕೈ ಬೆನ್ನು ಭಾಗದಲ್ಲಿ ಅವರಿಗೆ ಪೆಟ್ಟಾಗಿದೆ. ಅವರ ಹೆಸರು ಮಾಣಿಮ್ಮ ಅಂತ. ಪಿಎಸ್ಐ ತಳ್ಳಿದ್ರಿಂದ ಗಾಯಗೊಂಡಿದ್ದಾರೆ ಮಾಣಿಮ್ಮ. ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿದೆ. ಲೇಡಿ ಪಿಎಸ್ಐ ದರ್ಪಕ್ಕೆ ರೈತ ಮಹಿಳೆ ಗಾಯ ಆಗಿದೆ. ಅವ್ರ ಹೆಸರನ್ನು ಹೇಳ್ತೀವಿ, ಯಾರೀತರ ತಳ್ಳಿದ್ರು. ಲೇಡಿ ಪಿಎಸ್ಐ ಗಂಗಾ ಅಂತ ಅವ್ರ ಹೆಸರು. ಅವ್ರ ದರ್ಪವನ್ನ ಮೆರೆದಿರೋದು ವೃದ್ಧೆ ಅಂತಾನು ನೋಡಿಲ್ಲ, ಹಿಂಗ್ ತಳ್ಳಿದಾರ ನೋಡಿ ಪಾಪ. ಆ ಫೋರ್ಸ್ಗೆ ನಮಗೆ ಗೊತ್ತಾಗುತ್ತೆ ಅವ್ರಿಗೆ ಪಾಪ ಏನೋ ಏಟ್ ಆಗಿದೆ ಅಂತ. ಈಗ ಬೆನ್ನು ಕೈ ಭಾಗಕ್ಕೆಲ್ಲ ಪೆಟ್ಟಾಗಿದೆ, ಅಸ್ವಸ್ಥಗೊಂಡಿದ್ದಾರೆ. ಅವರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ.